नमस्ते, बसवी साहित्य कला वेदिके अर्पिसुव कथा वाचन कार्यक्रम रूपदर्शी भाग 17 निन्ने आर्नेस्ट गे पोलीसरु कोट्ट तोंदरे अल्लिंद अवनु तप्पिसिकोंडु बंदद्दु लिस्सा ताई अवनन्न समाधान पड़िसि शुश्रूषे माडिद्दु मत्ते जियोवनी अवर कडेयिंद नीवु अवनन्न इट्टुकोंड्रे निमगे तोंदरे अन्नुवंत मातुगळन्नु अवनु केळुत्ताने ಅದರ ಮುಂದಿನ ಭಾಗವನ್ನು ಕೇಳೋಣ. ಎಲ್ಲರಿಗೂ ಪ್ರೀತಿ ನಮಸ್ಕಾರ. ಭಾಗ 17. ಊಟ ಮುಗಿಸಿಕೊಂಡು ನನ್ನೆಟ್ಟಿಯು ಲಿಸ್ಸಾ ತಾಯಿಯು ನಾನು ಮನಗಿದ್ದ ಕೋಣೆಯೊಳಕ್ಕೆ ಬಂದು ನನ್ನ ಹತ್ತಿರದಲ್ಲಿಯೇ ಕುಳಿತುಕೊಂಡರು. ನನ್ನೆಟ್ಟಿ ಆಗ ಬಹಳ ಚಿಂತೆಯಲ್ಲಿದ್ದವನಂತೆ ಕಂಡು ಬಂತು. ಲಿಸ್ಸಾ ತಾಯಿಯ ಮುಖಭಾವವು ಹಾಗೇ ಇತ್ತು. ಬಹುಶಃ ಇವರಿಬ್ಬರು ಊಟದ ಸಮಯದಲ್ಲಿ ಜಿಯೋವನಿಯವರ ಹೆಂಡತಿ ಆಳಿನ ಸಂಗಡ ಹೇಳಿ ಕಳಿಸಿದ ಮಾತುಗಳ ವಿಷಯವನ್ನು ಚರ್ಚಿಸುತ್ತಿದ್ದಿರಬೇಕು ಎಂದು ಊಹಿಸಿದೆ. ಅದು ಚರ್ಚಿಸತಕ್ಕ ವಿಷಯವೇ, ಏಕೆಂದರೆ ನನ್ನೆಟ್ಟಿ ಇಟ್ಟಿದ್ದ ರೊಟ್ಟಿ ಅಂಗಡಿ ಕಟ್ಟಡ ಜಿಯೋವನಿಯವರಿಗೆ ಸೇರಿದ್ದು. ಆ ಅಂಗಡಿ ಇದ್ದದು ನಡುಪೇಟೆಯಲ್ಲಿ, ಚೆನ್ನಾಗಿ ವ್ಯಾಪಾರ ನಡೆಯುವ ಸಾಲಿನಲ್ಲಿ. ಬಹು ವರ್ಷಗಳ ಹಿಂದೆ ನನ್ನೆಟ್ಟಿ ಅಲ್ಲಿ ರೊಟ್ಟಿ ಬಿಸ್ಕತ್ತುಗಳ ಅಂಗಡಿಯನ್ನಿಟ್ಟು ಹೆಸರುವಾಸಿಗೆ ಬಂದಿದ್ದ. ಮೋಸವಿಲ್ಲದ, ಕೃತ್ರಿಮವಿಲ್ಲದ ವ್ಯಾಪಾರದಿಂದ ನನ್ನೆಟ್ಟಿ ಆ ಊರಿನ ಎಲ್ಲ ರೊಟ್ಟಿ ಅಂಗಡಿಯವರಿಗಿಂತ ಹೆಚ್ಚು ಮಾನ್ಯತೆಯನ್ನು, ಹೆಚ್ಚು ವರ್ತನೆಗಳನ್ನು ಸಂಪಾದಿಸಿಕೊಂಡಿದ್ದ. ನನಗೆ ನನ್ನೆಟ್ಟಿ ನನಗೆ ರಕ್ಷಣೆ ಕೊಟ್ಟಿರುವರೆಂದು ತಿಳಿದರೆ ಜಿಯೋವನಿ ಅಂಗಡಿಯನ್ನು ಬಿಟ್ಟು ಹೋಗು ಎಂದು ನನ್ನೆಟ್ಟಿಗೆ ಖಂಡಿತ ಹೇಳುತ್ತಿದ್ದರು. ನಾನು ಜಿಯೋವನಿಯವರ ಮನೆಯಲ್ಲಿದ್ದಾಗ ಈ ವಿಷಯ ಒಮ್ಮೆ ಗಂಡ ಹೆಂಡಿನಲ್ಲಿ ಚರ್ಚೆಗೆ ಬಂದಿತ್ತು. ಜಿಯೋವನಿಯವರ ಹೆಂಡತಿ ನನ್ನೆಟ್ಟಿಯನ್ನು ಅಂಗಡಿಯಿಂದ ಓಡಿಸಿ ಹೆಚ್ಚು ಬಾಡಿಗೆ ಆಶೆಗಾಗಿ ಬೇರೊಬ್ಬರಿಗೆ ಕೊಡಬೇಕೆಂಬ ಉದ್ದೇಶವುಳ್ಳವಳಾಗಿಯೇ ಇದ್ದಳು. ಯಾವ ದಾಕ್ಷಿಣ್ಯದ ಮೇಲೆಯೂ ಬಹುಶಃ ಅವರ ಮನೆಗೆ ಪ್ರತಿದಿನವೂ ಬೇಕಾಗುವಷ್ಟು ರೊಟ್ಟಿಗಳನ್ನು ಅರ್ಧ ಬೆಲೆಗೆ ಸಲ್ಲಿಸುತ್ತಿದ್ದರಿಂದಲೋ ಏನೋ ಜಿಯೋವನಿ ನನ್ನೆಟ್ಟಿಯನ್ನು ಅಂಗಡಿ ಬಿಟ್ಟು ಹೋಗೆಂದು ಅದುವರೆಗೆ ಹೇಳಿರಲಿಲ್ಲ. ಜಿಯೋವನಿ ಸ್ವಭಾವತ ಒಳ್ಳೆಯವರಾಗಿದ್ದರೂ ಅವರ ಕೈ ಹಿಡಿದದ್ದು ಒಂದು ಪಿಶಾಚಿ ಹೃದಯದ ಹೆಣ್ಣು. ಈ ವಿಶಲತೆ ಗಂಡು ವೃಕ್ಷದ ಹೃದಯದೊಳಕ್ಕೆ ತನ್ನ ಬೇರುಗಳನ್ನು ಇಳಿಸಿ ವೃಕ್ಷವನ್ನು ವಿಷಮಯವನ್ನಾಗಿ ಮಾಡಿತ್ತು. ಆಶ್ಚರ್ಯ, ಈಕೆಯೂ ಹೆಂಗಸು, ಲಿಸ್ಸಾ ತಾಯಿಯೂ ಹೆಂಗಸು, ಇಬ್ಬರು ಒಂದೇ ದೈವ ಸೃಷ್ಟಿಯೇ. ನನ್ನೆಟ್ಟಿ ಲಿಸ್ಸಾ ಇವರದು ಆದರ್ಶ ದಾಂಪತ್ಯ. ಇವರಿಗೆ ಇಬ್ಬರು ಮಕ್ಕಳಿದ್ದರು. ಮಾರ್ಕಸ್ 8 ವರ್ಷದ ಹುಡುಗ, ಹೆಲೆನ್ 6 ವರ್ಷ ತುಂಬಿದ ಹುಡುಗಿ. ಮಕ್ಕಳು ಬಹು ಅನ್ಯೋನ್ಯರಾಗಿ ತಂದೆ ತಾಯಿಗಳಲ್ಲಿ ಭಯ ಭಕ್ತಿ ವಿಶ್ವಾಸವುಳ್ಳವರಾಗಿ ಬಂದಿದ್ದರು. ಸಂಸಾರ ಅಚ್ಚುಕಟ್ಟಿನದು. ದಾನ ಧರ್ಮ ದಯೆ ಪರೋಪಕಾರ ದಂಪತಿಗಳಲ್ಲಿ ಇಬ್ಬರಲ್ಲೂ ಸಮಾನವಾಗಿ ಬೆಳೆದಿತ್ತು. ನಾನು ನನ್ನೆಟ್ಟಿಯ ಮನೆಯಲ್ಲಿರುವುದರಿಂದ ಇವರಿಗೆ ಉಂಟಾಗಬಹುದಾದ ಕಷ್ಟಗಳನ್ನೆಲ್ಲ ಊಹಿಸಿಯೇ ಇದ್ದೆ. ನನ್ನ ಬೆನ್ನು ಹತ್ತಿರುವ ದುರ್ದೈವ ಇವರನ್ನು ಕಾಡಿಸುವುದು ಬೇಡ ಎಂದು ನನ್ನ ಮನ ನಿರ್ಧರಿಸಿತು. ಮೈಯಲ್ಲಿ ಸ್ವಲ್ಪ ತ್ರಾಣ ಬಂದು ನಡೆಯುವುದಕ್ಕೆ ಆದವಡನೇ ಈ ಊರನ್ನೇ ಬಿಟ್ಟು ಎಲ್ಲಿಗಾದರೂ ಓಡಿ ಹೋಗಬೇಕು ಎಂಬ ತೀರ್ಮಾನಕ್ಕೂ ಬಂದೆನು. ನನ್ನೆಟ್ಟಿ ನನ್ನ ಮುಖವನ್ನು ನೋಡುತ್ತಾ, ಮಗು ಆರ್ನೆಸ್ಟ್, ನಿನಗೆ ಮೈಯಲ್ಲಿ ಸ್ವಲ್ಪ ಸ್ವಸ್ಥವೇ? ಆಹಾರ ರುಚಿಸುತ್ತಿದೆಯೇ? ನಿನ್ನೆನ ರಾತ್ರಿ ನಿದ್ದೆ ಮಾಡಿದೆಯಾ? ಮೈನೋವು ಹೇಗಿದೆ? ನಾನು ಕೊಟ್ಟು ಕಳಿಸಿದ್ದೇನಲ್ಲ ಔಷಧಿ, ಅದನ್ನು ತೆಗೆದುಕೊಂಡೆಯಾ ಎಂದು ಪ್ರಶ್ನೆಯನ್ನು ಮಾಡಿದ. ನಾನು ಎಲ್ಲದಕ್ಕೂ ಹ್ಮ್ ಎಂದು ಉತ್ತರ ಕೊಟ್ಟೆ. ಆಮೇಲೆ ನನ್ನೆಟ್ಟಿ ಹೇಳಿದ, ಮಗು ನೀನು ನಮ್ಮಲ್ಲಿಯೇ ಇದ್ದು ಬಿಡು. ನಮಗೆ ಇನ್ನೊಂದು ಗಂಡು ಮಗುವಾಗಿ ಹೆಲೆನ್ ಮತ್ತು ಮಾರ್ಕಸ್ ಇವರಿಗೆ ಒಬ್ಬ ಅಣ್ಣನಾದಂತಾಯಿತು. ಲಿಸ್ತಾಗೆ ಚೊಚ್ಚಲ ಮಗನು ಬದುಕಿ ಬಂದಂತಾಯಿತು. ನಿನ್ನ ಅಜ್ಜಿ ಬದುಕಿದ್ದಾಗಲೂ ನೀನು ನಮ್ಮ ಮಗುವೆ. ಈಗಂತೂ ನೀನು ನಮ್ಮನ್ನು ಬಿಟ್ಟು ಬೇರೆ ಎಲ್ಲಿಯೂ ಇರುವುದು ನ್ಯಾಯವಲ್ಲ. ನಿನ್ನನ್ನು ಬಿಟ್ಟುಕೊಡಲು ನಾನು ಒಪ್ಪುವುದೂ ಇಲ್ಲ. ನಿನ್ನ ಅಜ್ಜಿ ನಾವು ಬಹುಶಃ ಈ ಊರು ಬಿಟ್ಟು ಹೋಗುವೆವು ಎಂದೋ ಎಣಿಸಿದಳೋ ಏನು, ನಾವು ಈ ಊರು ಬಿಟ್ಟು 3 ವರ್ಷಗಳಾದದ್ದು ನಿಜ. ಲಿಸ್ತಾಳ ಅತ್ತಿಗೆಗೆ ಬಹಳ ಕಾಯಿಲೆಯಾಗಿ ಹಾಸಿಗೆ ಹಿಡಿದು ಮಲಗಿದ್ದಳು. 2 ವರ್ಷ ಮೇಲೇಳಲಿಲ್ಲ. ತನ್ನ ಅತ್ತಿಗೆಯ ಶುಶ್ರೂಷೆಯಲ್ಲಿ ನಿಂತು ಅಣ್ಣನಿಗೆ ಹೆಂಡತಿಯನ್ನು, ಅವರ ಮಕ್ಕಳಿಗೆ ತಾಯಿಯನ್ನು ಬದುಕಿಸಿಕೊಟ್ಟಳು ಬಂದಳು ನಿನ್ನ ತಾಯಿ ಲಿಸ್ತಾ. ನಮಗೆ ನಿನ್ನ ನೆನಪು ಮೇಲಿಂದ ಮೇಲೆ ಬರುತ್ತಿದ್ದರೂ ಬಿಡುವಿಲ್ಲದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಕಾಗದ ಬರೆಸುವುದಕ್ಕೂ ಸಮಯವಿಲ್ಲದೆ ಹೋಯಿತು. ನನ್ನ ಹೆಂಡತಿಗೆ ಇಂಥ ಕಠಿಣ ರೋಗ ಪ್ರಾಪ್ತವಾಯಿತಲ್ಲ, ದೈವೇಚ್ಛೆ ಏನಿರುವುದು, ಮಕ್ಕಳ ಗತಿ ಏನಾಗುವುದು ಎಂಬ ಭಯ ಕಳವಳ ಹುಟ್ಟಿ ನನ್ನ ಭಾವನೆಗೆ ತನ್ನ ಬದುಕಾದ ತೋಟದ ಮೇಲ್ವಿಚಾರಣೆ, ಹಣಕಾಸಿನ ಲೆಕ್ಕ ವಿಚಾರ ಎಲ್ಲವನ್ನೂ ಹೊತ್ತುಕೊಳ್ಳಬೇಕಾಯಿತು. ನಿನಗೂ ನಿನ್ನ ಅಜ್ಜಿಗೂ ಕಾಗದವನ್ನು ಇಂದು ಬರೆಯೋಣ, ನಾಳೆ ಬರೆಯೋಣ, ಆಳನ್ನು ಕಳುಹಿಸಿ ನಮ್ಮಲ್ಲಿಗೆ ಕರೆಸಿಕೊಳ್ಳೋಣ ಎಂಬೆಲ್ಲ ಯೋಚನೆ 2 ವರ್ಷ 2 ನಿಮಿಷದಂತೆ ಕಳೆದು ಹೋಯಿತು. ಲಿಸ್ಸಾಳ ಅತ್ತಿಗೆಗೆ ಸ್ವಲ್ಪ ಗುಣವಾಗಿ ಹಾಸಿಗೆ ಬಿಟ್ಟು ಎದ್ದು ಬಂದ ಮೇಲೆ ಇನ್ನೇನು 4-8 ದಿನಗಳಲ್ಲಿ ಪೀಸಾಕ್ಕೆ ಹೋಗೋಣ ಎಂದು ನಾವು ಎಂದುಕೊಳ್ಳುವುದು, ಇನ್ನು 10 ದಿನ ಇದ್ದು ಹೋಗಿ, 1 ತಿಂಗಳು ಇದ್ದು ಹೋಗಿ, ಇಷ್ಟು ದಿನ ನಮ್ಮ ಶುಶ್ರೂಷೆಯಲ್ಲಿ ಕಾಲ ತಳ್ಳಿ ಹೋಯಿತು, ಈಗ ಎಲ್ಲರೂ ಒಟ್ಟಿಗೆ ಸಂತೋಷವಾಗಿ 1 ತಿಂಗಳಾದರೂ ಇರೋಣ, ಆ 3 ವರ್ಷಗಳಲ್ಲಿ ಒಂದೇ ಒಂದು ಕಾಗದವನ್ನಾದರೂ
ಬರೆಯಲಾಗದೆ ಹೋದೆವು. ಅದೇನು ಮಂಕು, ಮುಚ್ಚಿತೋ ನಮಗೆ ನಮ್ಮ ನಮ್ಮದು ಆರ್ನೆಸ್ಟ್. ಈಗ ನಿನ್ನ ಅಜ್ಜಿ ನಿನ್ನನ್ನು ಕಟುಕ ಜಿಯೋವನಿಗೆ ಕೈಗೆ ಒಪ್ಪಿಸಿ ಹೋದದ್ದು ನಾವು ಈ ಊರಲ್ಲಿ ಇಲ್ಲದೆ ಹೋದುದರಿಂದಲೋ ಏನು? ಪಾಪ, ಯಾರ ದಿಕ್ಕು ಇಲ್ಲದಿರುವಾಗ ಅವಳು ತಾನೇ ಏನು ಮಾಡಿಯಾಳು? ನಿನ್ನ ಅಜ್ಜಿ ಸತ್ತ ದಿನವೇ ನಿನ್ನನ್ನು ಕರೆಸಿಕೊಳ್ಳಬೇಕಾಗಿತ್ತು. ಜಿಯೋವನಿಯವರಿಗೆ ಅಂಜಿ ನಿನ್ನನ್ನು ಬಿಡಬೇಕಾಯಿತು ಎಂದು ಹೇಳುತ್ತಿರುವಲ್ಲಿ ಲಿಸ್ಸಾ ತಾಯಿ ನಡುವ ಬಾಯಿ ಹಾಕಿ, ನನ್ನ ಮನಸ್ಸಿನಲ್ಲಿ ಏನಾದರೂ ಸಂದೇಹಕ್ಕೆ ಆಸ್ಪದ ಉಂಟಾಗಬಹುದೆಂಬ ಶಂಕೆಯಿಂದ, ಅಂಜಿಕೆಯಿಂದೇನಲ್ಲ, ನಾವು ಜಿಯೋವನಿಯವರಿಗೆ ಏಕೆ ಅಂಜಬೇಕು? ನಿನ್ನ ಅಜ್ಜಿ ಕೊಟ್ಟ ಹಣವೆಲ್ಲ ಅವರ ಹತ್ತಿರವೇ ಇತ್ತು. ಅಲ್ಲದೆ ನಿನ್ನ ಅಜ್ಜಿ ತನಗೇನಾದರೂ ಅಪಾಯ ಸಂಭವಿಸಿದಲ್ಲಿ ಜಿಯೋವನಿಗಳೇ ನಿನ್ನನ್ನು ಮುಂದಕ್ಕೆ ಸಾಕಿ ವಿದ್ಯಾವಂತರನ್ನಾಗಿ ಮಾಡಬೇಕೆಂದು ಬರೆದು ಕೇಳಿಕೊಂಡಿದ್ದಳು. ಆದ್ದರಿಂದ ನಾವು ಆಗ ಸುಮ್ಮನಿರಬೇಕಾಯಿತು. ಈಗ ನೀನು ಇಷ್ಟೆಲ್ಲ ಅವಸ್ಥೆ ಪಟ್ಟ ಮೇಲೆ ಇನ್ನೂ ಆ ಗಿಡುಗನ ಕೈಗೆ ಕೊಡೋಣವೇ? ಇಲ್ಲ, ಎಂದಿಗೂ ಕೊಡುವುದಿಲ್ಲ. ನೀನು ದಿಕ್ಕಿಲ್ಲದ ಅಭಿಕಾರಿಯಂತೆ ಬೀದಿ ಬೀದಿ ಅಲೆಯುವುದಕ್ಕೆ ನಾವು ಸತ್ತು ಹೋದೆವೇನು? ಎನ್ನುತ್ತಾ ಗಂಡನ ಕಡೆಗೆ ತಿರುಗಿ ನೋಡಿ, ಆರ್ನೆಸ್ಟ್, ನೀನು ನಮ್ಮನ್ನು ಬಿಟ್ಟು ಹೋಗಕೂಡದು, ಹೋಗಬಾರದು, ಅಲ್ಲವೇ ನನ್ನೆಟ್ಟಿ? ಎಂದಳು. ಅದಕ್ಕೆ ಅಡ್ಡಿ ಏನು? ಆರ್ನೆಸ್ಟ್ ನಮ್ಮಲ್ಲೇ ಇರಬೇಕಾದುದೇ ನ್ಯಾಯ. ನನ್ನೆಟ್ಟಿ ಇನ್ನೂ ಏನೋ ಹೇಳಬೇಕೆಂದಿದ್ದವನು ಮಾತನ್ನು ನುಂಗಿಕೊಂಡದ್ದು ನನಗೆ ಸ್ಪಷ್ಟವಾಗಿ ಕಂಡು ಬಂದರು. ಲಿಸ್ಸಾ ತಾಯಿ ನನಗೆ ಆ ವಿಷಯದಲ್ಲಿ ಶಂಕೆಯೇನು ಉಂಟಾಗಲಿಲ್ಲವೆಂದೇ ತಿಳಿದುಕೊಂಡಳು. ಅವರು ಹೀಗೆ ಮಾತುಗಳನ್ನು ಮುಂದುವರಿಸಲು ಬಿಡದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯವಾಗಿತ್ತು. ನಾನು ಮೆಲ್ಲಗೆ, ನನ್ನೆಟ್ಟಿ ನನ್ನ ಬಳಿಗೆ ಕುಳಿತುಕೋ, ಅಮ್ಮ ನೀನೂ ಕುಳಿತುಕೋ ಎಂದೆ. ಅವರು ಕುಳಿತುಕೊಂಡ ಮೇಲೆ ನನ್ನ ದುಃಖದ ಹೊರೆಯನ್ನು ಇಳಿಸಿಕೊಳ್ಳಲು ಜಿಯೋವನಿಯರ ಮನೆಗೆ ಹೋದ ನಿಮಿಷದಿಂದ ಇವರ ಮನೆಯ ಬಾಗಿಲಿಗೆ ಬಂದು ಬೀಳುವವರೆಗೂ ನಡೆದ ಪ್ರತಿಯೊಂದು ಸಂಕಟವನ್ನು ವಿವರಿಸಿ ಹೇಳಿದೆ. ಪೊಲೀಸ್ನವರ ಚಾವಟಿ ಏಟುಗಳಿಂದ ನನ್ನ ಬೆನ್ನಿನ ಚರ್ಮ ಕಿತ್ತು ಹೋಗಿ ಹೊರಚೆಲ್ಲಿದ ರಕ್ತದಿಂದ ನಾನು ನನ್ನೆದೆಯ ಮೇಲೆ ಶಿಲುಬೆಯ ಆಕಾರ ಬರೆದುಕೊಂಡು, ನಾನು ಸುಳ್ಳು ಹೇಳುತ್ತಿಲ್ಲ, ನಾನು ಕದಿಯಲಿಲ್ಲ ಎಂದು ಹೇಳಿದೆನು ಎನ್ನುತ್ತಿರುವಾಗ, ಆ ನನ್ನ ತಾಯಿ ಲಿಸ್ಸಾ ಇನ್ನು ಕೇಳುವುದಕ್ಕಾಗದೆ ನನ್ನನ್ನು ಹಿಡಿದೆತ್ತಿ ತನ್ನೆದೆಗೆ ಅಪ್ಪಿಕೊಂಡು, ಆರ್ನೆಸ್ಟ್ ಸಾಕಪ್ಪ, ಇನ್ನು ಹೇಳಬೇಡ, ಈ ನೋವುಗಳನ್ನು ಈ ಸಂಕಟವನ್ನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾರು ಅನುಭವಿಸಲಿರಲಾರರು? ದೇವರಿಗೆ ಕಣ್ಣಿಲ್ಲದೆ ಕರುಣೆಯಿಲ್ಲದೆ ಹೋಯಿತೆ, ನ್ಯಾಯವು ಧರ್ಮವು ಸತ್ತಿತೆ. ಕಟುಕರು ಪ್ರಾಣಿಗಳನ್ನು ಕೊಲ್ಲುತ್ತಾರೆ, ಅವು ಪಡುವ ಹಿಂಸೆ ಬಹು ಘೋರವೇ ಆದರೂ ಬೇಗನೆ ಸಾಯುತ್ತವೆ. ನನ್ನ ಮಗುವೆ, ನೀನು ಪಟ್ಟ ಹಿಂಸೆ ಅಪಾರ, ಅತಿ ಘೋರ ಎಂದು ಗಟ್ಟಿಯಾಗಿ ಅಳುತ್ತಾ, ನನ್ನೆಟ್ಟಿ ಇದು ನಮ್ಮಿಬ್ಬರ ಮಗು, ನನ್ನ ಹಾಲಿನಿಂದಲೇ ಬೆಳೆದ ಮಗು. ಬರಲಿ, ಏನೇ ಆಗಲಿ, ಇವನನ್ನು ನಮ್ಮ ಕೈಯಿಂದ ಯಾರು ಕಿತ್ತುಕೊಂಡು ಹೋಗಲಾರರು, ಹೋಗಕೂಡದು ಎಂದಳು. ಇಷ್ಟು ಹೇಳುತ್ತಿರುವಾಗ ಹೆಲೆನ್ ಮತ್ತು ಮಾರ್ಕಸ್ ಶಾಲೆಯಿಂದ ಮನೆಗೆ ಬಂದಿದ್ದರು. ಅವರಿಬ್ಬರು ನನ್ನ ಕೋಣೆಗೆ ಬಂದು ಲಿಸ್ಸಾ ತಾಯಿಯನ್ನು ಕುರಿತು, ಅಮ್ಮ ಯಾಕೆ ಅಳುತ್ತಿದ್ದೀಯೇ? ಆರ್ನೆಸ್ಟೋಗೆ ಹೇಗಿದೆ? ಅಮ್ಮ, ಅಂಗಡಿಯಿಂದ ಅವನಿಗಾಗಿ ಹಣ್ಣನ್ನು ಕೊಂಡು ತಂದಿದ್ದೇವೆ. ಬಾಂಬಿಯನ್ನು ಕಂಡು ಕರೋಣವೆಂದು ಅವಳ ಮನೆಗೆ ಹೋಗಿದ್ದೆವು. ಅವರ ಮನೆಗೆ ಬೀಗ ಹಾಕಿತ್ತಮ್ಮ. ಪಕ್ಕದ ಮನೆಯಲ್ಲಿ ಅವರು ಎಲ್ಲಿಗೆ ಹೋದರೆಂದು ಕೇಳಿದೆವು. ಅವರನ್ನು ಪಾದ್ರಿಗಳು ವೆನಿಸ್ ಪಟ್ಟಣದ ಆಸ್ಪತ್ರೆಗೆ ಕರೆದು ಹೋದರೆಂದು ಹೇಳಿದರು. ಅಮ್ಮ, ನಾವು ಆರ್ನೆಸ್ಟೋಗೆ ಹಣ್ಣುಗಳನ್ನು ಹಚ್ಚಿಕೊಡುತ್ತೇವೆ. ಶಾಲೆಯ ಪುಸ್ತಕಾಲಯದಿಂದ ಒಳ್ಳೆಯ ಪುಸ್ತಕವನ್ನು ತಂದಿರುತ್ತೇನೆ ಆರ್ನೆಸ್ಟೋಗೆ ಓದಿ ಹೇಳುವುದಕ್ಕೆ. ಪಾಪ, ಆರ್ನೆಸ್ಟೋ ಶಾಲೆಗೆ ಹೋಗಲು ನಮ್ಮೊಡನೆ ಆಡಲು ಇನ್ನು ಎಷ್ಟು ದಿನವಾಗುತ್ತಮ್ಮ? ಆರ್ನೆಸ್ಟೋಗೆ ಮೈಯಲ್ಲಿ ಚೆನ್ನಾಗಿ ಆಗುವವರೆಗೂ ಅಮ್ಮ ನಾವು ಆಟವಾಡಲು ಹೋಗುವುದಿಲ್ಲ. ದಿನವೂ ಶಾಲೆಯಿಂದ ಒಂದು ಬಂದ ಮೇಲೆ ಆರ್ನೆಸ್ಟೋಗೆ ಹಣ್ಣು ಬಿಡಿಸಿಕೊಟ್ಟು ಕಥೆಗಳನ್ನು ಓದಿ ಹೇಳುತ್ತೇವೆ, ಅಲ್ಲವೇ ಹೆಲನ್? ಅಮ್ಮ, ಹೆಲನ್ ಈ ದಿನ ಒಂದು ಹೊಸ ಹಾಡನ್ನು ಅದಕ್ಕೆ ನರ್ತನವನ್ನು ಕಲಿತಿದ್ದಾಳೆ. ಅದನ್ನು ಆರ್ನೆಸ್ಟೋಗೆ ಹಾಡಿ ನರ್ತಿಸಿ ತೋರಿಸುತ್ತೇನೆ ಎಂದಿದ್ದಾಳೆ. ಇದೇನಮ್ಮ ಇನ್ನೂ ಹೇಗೆ ಹೇಳುತ್ತಿದ್ದೀಯಲ್ಲ, ಆರ್ನೆಸ್ಟೋಗೆ ಸ್ವಸ್ಥವಿಲ್ಲವೇನಮ್ಮ? ಎಲ್ಲಮ್ಮ ಇಲ್ಲಿ ಮಲಗಿಸಮ್ಮ, ಆರ್ನೆಸ್ಟ್ ಹುಷಾರಾಗಿದ್ದಾನಲ್ಲಮ್ಮ. ಹೆಲನ್ ಮತ್ತು ಮಾರ್ಕಸ್ ಇವರನ್ನು ನೋಡಿ ನಾನು ಸ್ವಲ್ಪ ನಕ್ಕೆ. ಅಗೋ ಹೆಲನ್, ಆರ್ನೆಸ್ಟ್ ಹಗುರಾಗುತ್ತಿದ್ದಾನೆ. ಆರ್ನೆಸ್ಟ್, ಆರ್ನೆಸ್ಟ್, ಈ ಹೊತ್ತು ನಮ್ಮ ಉಪಾಧ್ಯಾಯರು ಹೇಳಿದರು, ವೆಸುವಿಯಸ್ಸಿನ ಆಗಿರುವ ಅಗ್ನಿಪರ್ವತಗಳು ಹಿಂದೆ ಚಂದ್ರಮಂಡಲದಲ್ಲಿ ಎಷ್ಟೋ ಇದ್ದವಂತೆ. ಕೌಪರ್ನಿಕಸ್ ಎಂಬುದೊಂದು ಚಂದ್ರಮಂಡಲದಿರುವ ಜ್ವಾಲಾಮುಖಿಯ ಬಾಯೊಳಗೆ ನಮ್ಮ ವೆಸುವಿಯಸ್ ಜ್ವಾಲಾಮುಖಿ ಅನಾಮತ್ತಾಗಿ ಹೋಗಬಹುದಂತೆ. ಆದರೆ ಈಗ ಚಂದ್ರಮಂಡಲದಲ್ಲಿರುವ ಜ್ವಾಲಾಮುಖಿಗಳೆಲ್ಲ ಆರಿಯೇ ಹೋಗಿವೆಯಂತೆ. ಈಗ ಅಲ್ಲಿ ವಿಪರೀತ ಬಿಸಿಲು ಚಳಿಗಳಿಂದ ಏನೊಂದು ಜೀವರಾಶಿಯೇ ಸಸ್ಯಾದಿಗಳೇ ಆಗಲಿ ಇಲ್ಲವಂತೆ. ಕಡೆಗೆ ನೀರು ಗಾಳಿ ಸಹ ಇಲ್ಲವಂತೆ ಎಂದು ಮಾರ್ಕಸ್ ಉಲ್ಲಾಸದಿಂದ ಮಾತನಾಡಿ ಅಷ್ಟು ಹೊತ್ತು ಅಲ್ಲಿ ನೆಲೆಸಿದ್ದ ಶೋಕದ ಆವರಣವನ್ನು ಹೋಗಲಾಡಿಸಿದ. ಲಿಸ್ಸಾ ತಾಯಿ ನನ್ನನ್ನು ಮಲಗಿಸಿ ನನಗೆ ಹಣ್ಣುಗಳನ್ನು ಹಚ್ಚಿಕೊಡುವುದಕ್ಕೆ ಚಾಕುವನ್ನು ತರಲು ಹೋದಳು. ನನ್ನೆಟ್ಟಿ ನನ್ನ ಬಳಿಗೆ ಬಂದು
ಹಾರ್ನೆಸ್, ನೀನು ನಕ್ಕುದನ್ನು ಕಂಡು ನಮಗೆ ಬಲು ಸಂತೋಷವಾಯಿತು ಎನ್ನುತ್ತಾ ನನ್ನ ತಲೆಯನ್ನು ತಟ್ಟಿ ಮಾರ್ಕಸ್ ಆರ್ನೆಸ್ಟೋಗೆ ಸೊಗಸಾದ ಕಥೆಯನ್ನು ಓದಿ ಹೇಳು. ಹೆಲೆನ್, ನೀನು ಕಲಿತುಕೊಂಡ ಹಾಡನ್ನು ಆರ್ನೆಸ್ಟೋಗೆ ಹಾಡಿ ಹಾಡಿ ತೋರಿಸು. ರಾತ್ರಿ ನಮ್ಮೆಲ್ಲರ ಊಟವಾದ ಮೇಲೆ ಮತ್ತೊಮ್ಮೆ ನನಗೂ ಅಮ್ಮನಿಗೂ ಆರ್ನೆಸ್ಟೋಗೂ ಮತ್ತೊಮ್ಮೆ ಹಾಡಿ ಹಾಡಿ ತೋರಿಸುವಂತೆ ಈಗ ನನ್ನ ಅಂಗಡಿಗೆ ಹೊತ್ತಾಯಿತು. ಬರುವಾಗ ಆರ್ನೆಸ್ಟೋಗೆ ಬಿಸಿಯಾದ ಬಿಸ್ಕತ್ತುಗಳನ್ನು ತರುತ್ತೇನೆ ಎಂದು ಹೇಳಿ, ಲಿಸಾ, ಓ ಲಿಸಾ, ಎಲ್ಲಿರುವೆ ನೋಡು, ಹಾಲು ಕಾದು ಉಕ್ಕಿ ಒಲೆಯೊಳಕ್ಕೆ ಸುರಿದು ವಾಸನೆ ಬರುತ್ತಿದೆ ಎಂದು ಕೂಗಿ ಒಳಗಣೆಯಿಂದ ಹಾಲು ಇಳಿಸಿದೆ ಎಂದು ಉತ್ತರ ಬಂದ ಮೇಲೆ ನನ್ನೆಟ್ಟಿ ಅಂಗಡಿಗೆ ಹೊರಟು ಹೋದ. ಮಾರ್ಕಸ್ ಎಲೆನ್ ಸಂಜೆ ಆಡುವುದಕ್ಕೆ ಹೋಗಲಿಲ್ಲ, ನನ್ನ ಬಳಿಯೇ ಮಾತನಾಡುತ್ತಾ ಕುಳಿತರು. ಲಿಸಾ ತಾಯಿ ಹಣ್ಣು ಹೆಚ್ಚುವುದಕ್ಕೆ ಚಾಕುವನ್ನು ತಂದುಕೊಟ್ಟಳು. ಎಲೆನ್ ತಾನೇ ಹಣ್ಣನ್ನು ಹೆಚ್ಚಿಕೊಡುವೆನೆಂದು ತಾಯಿಯ ಕೈಯಿಂದ ಚಾಕುವನ್ನು ತೆಗೆದುಕೊಂಡು ಹಣ್ಣನ್ನು ನಾಜೂಕಾಗಿ ಹೆಚ್ಚಿಕೊಟ್ಟಳು. ಅದನ್ನು ಎಲ್ಲರೂ ತಿಂದೆವು, ಬಿಸಿ ಹಾಲು ಕುಡಿದೆವು. ಲಿಸಾ ತಾಯಿ ಮನೆ ಕೆಲಸವನ್ನು ಗಮನಿಸಲು ಹೋದಳು. ಎಲೆನ್ ಹಾಡನ್ನು ಹಾಡುತ್ತಾ ಹಕ್ಕಿಯಂತೆ ಹಗುರಾಗಿಕೊಂಡಿದ್ದಳು. ನಾನು ಬಲು ಚೆನ್ನಾಗಿದೆ ಹೆಲೆನ್ ಎಂದೆ. ಅದು ಉಪಚಾರದ ಮಾತೇನೂ ಅಲ್ಲ, ಸಹಜವಾಗಿ ಅವಳ ಕಂಠ ಮನೋಹರವಾಗಿತ್ತು, ಕುಣಿತವು ಆ ಮೈಗೆ ಒಗ್ಗಿತ್ತು. ಮಾರ್ಕಸ್ನಿಗಂತೂ ಈ ಭೂಮಂಡಲ, ಮೇಲಿನ ಗ್ರಹಗಳು, ನಕ್ಷತ್ರ, ಧೂಮಕೇತು, ಅಂತರಿಕ್ಷ ಇವುಗಳ ವಿಷಯವೆಂದರೆ ಅನ್ನ, ನೀರು, ನಿದ್ದೆ ಏನೂ ಬೇಕಾಗುತ್ತಿರಲಿಲ್ಲ. ದೇಶ, ಪಟ್ಟಣ, ನಗರಗಳ ವಿವರಣೆಯನ್ನು ಮಾರ್ಕಸ್ಸೇ ಹೇಳಬೇಕು. ಓದಿ ತಿಳಿದುಕೊಂಡ ವಿಷಯವಾದರೂ ಕಣ್ಣಾರೆ ಕಂಡವನಿಗಿಂತ ಚೆನ್ನಾಗಿ ಬಣ್ಣಿಸಬಲ್ಲ ಶಕ್ತಿ ಅವನಿಗಿತ್ತು. ನನಗೂ ಆಗ ಅವುಗಳಲ್ಲಿ ಬಹು ಆಸಕ್ತಿ ಇತ್ತು. ಮಾರ್ಕಸ್ ಬಿಡುವಾಗಿದ್ದಾಗಲೆಲ್ಲ ನನಗೆ ಕಥೆಗಳನ್ನು ಓದಿ ಹೇಳುತ್ತಿದ್ದ. ನಾನು ಅವನಿಗೂ ಹೆಲೆನಿಗೂ ಫ್ಲಾರೆನ್ಸ್ ನಗರವನ್ನು, ಅಲ್ಲಿನ ದೇವಾಲಯಗಳ ಸೊಬಗನ್ನು ಬಣ್ಣಿಸಿ ಹೇಳುತ್ತಿದ್ದೆ. ಲಿಸಾ ತಾಯಿ ಮನೆ ಕೆಲಸಗಳ ನಡುವೆ ಬಿಡುವಿದ್ದಾಗ ನನ್ನ ಬಳಿ ಕುಳಿತು ಮಾತನಾಡುತ್ತಾ ನನ್ನ ಸ್ನಾನ, ಊಟ, ನಿದ್ದೆ ಇವುಗಳನ್ನು ಕ್ರಮಪಡಿಸಿ ನಾನು ದಿನೇ ದಿನೇ ಆರೋಗ್ಯ ಹೊಂದುತ್ತಿರುವುದನ್ನು ಕಂಡು ತುಂಬ ಆನಂದ ಪಡುತ್ತಿದ್ದಳು. ಬೇಗನೆ ಆರೋಗ್ಯ ಗಳಿಸಿಕೊಳ್ಳಬೇಕೆಂಬ ಆತುರ ನನಗೂ ಹೆಚ್ಚಾಗಿತ್ತು. ಹಾಸಿಗೆಯ ಹಿಡಿದ ಆರನೇ ದಿನವೇ ಆ ಕೋಣೆಯಲ್ಲಿ ಮನೆಯಲ್ಲಿ ಸ್ವಲ್ಪ ಓಡಾಡಿದೆ. ಕೈಕಾಲುಗಳಿಗೆ ತಕ್ಕ ಮಟ್ಟಿ ಶಕ್ತಿಯೇನೋ ಬಂದಿತ್ತು, ನಡೆಯಬಲ್ಲನೆಂಬ ಧೈರ್ಯ ನನಗಾಯಿತು. ಆರನೆಯ ದಿನ ಸಂಜೆ ಮಾರ್ಕಸ್ತಳು ಹೆಲನ್ನಳು ಶಾಲೆಯಿಂದ ಮನೆಗೆ ಬರಲಿಲ್ಲ. ಶಾಲೆಯಲ್ಲಿ ವಾರ್ಷಿಕ ಆಟಗಳಾದ್ದರಿಂದ ಅವರಿಬ್ಬರು ಅದರಲ್ಲಿ ಪಾಲ್ಗೊಂಡಿದ್ದರು. ಲಿಸ್ತಾ ತಾಯಿ ನನ್ನ ಬಳಿ ಕುಳಿತು ಆ ಮಾತು ಈ ಮಾತು ಆಡುತ್ತಾ, ಆರ್ನೆಸ್ಟ್, ನಾವು ಇನ್ನು ಈ ಅಂಗಡಿಯನ್ನು ಬಿಟ್ಟು ಬೇರೊಂದು ಅಂಗಡಿಯನ್ನು ಹುಡುಕಬೇಕಾಗಿದೆ. ಆ ಸಾಹುಕಾರ ಜಿಯೋವನಿ ನಿನ್ನ ಮನೆಯನ್ನು ಮೋಸದಿಂದ ತನ್ನದಾಗಿ ಮಾಡಿಕೊಂಡದ್ದೇ ಅಲ್ಲದೆ ಅದನ್ನು ಆಚೆ ಮನೆ ಕಟುಕನಿಗೆ 5,000 ಫ್ಲಾರಿನ್ಗಳಿಗೆ ಮಾರಿದ್ದಾನೆ. ಆ ಕಟುಕ ಮನೆಯ ಮುಂಬಾಗಿಲನ್ನು ಒಡೆಸಿ ಅಂಗಡಿಯನ್ನಾಗಿ ಮಾಡುತ್ತಾನೆ. ಅವನು ಅಲ್ಲಿ ಕಸಾಯಿ ಅಂಗಡಿ ಇಡುವನಂತೆ. ಇನ್ನೇನು, ಪಾಪ ಪ್ರಾಣಿಗಳನ್ನು ಅಲ್ಲೇ ಕೊಲ್ಲುತ್ತಾನೆ. ಈ ಜೀವಹಿಂಸೆಯನ್ನು ನಮ್ಮಿಂದ ನೋಡಲು ಆಗದು. ಪ್ರಾಣ ಹೋಗುವಾಗ ಒರಚಿಕೊಳ್ಳುವ ಕೂಗು ನಮ್ಮ ಗಂಟಲನ್ನೇ ಕೊಯ್ದಂತೆ ಆಗುತ್ತದೆ. ನಿನ್ನಿನ ದಿನ ನೆನ್ನೆಟ್ಟಿ ಊಟ ಮಾಡುವಾಗ ಅಂಥ ಕೂಗು ಕೇಳಿ ಹಾಗೆ ಕೈ ತೊಳೆದುಕೊಂಡು ಊಟ ಮಾಡದೆ ಎದ್ದು ಹೋದರು. ನಾವು ಯಾರು ಮಾಂಸವನ್ನು ತಿನ್ನುವುದಿಲ್ಲ, ಅದು ನೀನು ಬಲ್ಲೆಯಷ್ಟೇ. ಆ ಪ್ರಾಣಿ ಹತ್ಯದ ಪಾಪ ಕೊಂದವನಿಗಿಂತ ತಿಂದವರಿಗೆ ಹೆಚ್ಚು ಬರುವುದು. ನನ್ನೆಟ್ಟಿ ಇನ್ನು ಈ ಮನೆಯಲ್ಲಿರಲು ಆಗುವುದಿಲ್ಲವೆಂದು ಹೇಳಿಬಿಟ್ಟರು. ಒಂದು ವೇಳೆ ನಾವು ಈ ಮನೆಯನ್ನು ಬಿಟ್ಟು ಬಿಡುವೆವೋ ಏನೋ ಎಂದಳು. ನಾನು ಆಗ ಅರಿತುಕೊಂಡೆ, ನನ್ನೆಟ್ಟಿ ನನಗೆ ಆಶ್ರಯ ಕೊಟ್ಟಿರುವುದು ಜಿಯೋವನಿಯವರಿಗೆ ತಿಳಿದಿರಬೇಕು. ಆದ್ದರಿಂದ ನನ್ನೆಟ್ಟಿಯ ಮೇಲೆ ಈ ಒತ್ತಾಯ ಬಂದಿದೆ. ಈ ಮನೆಯನ್ನು ಬಿಡಲು ಕಾರಣ ನ್ಯಾಯವೇ ಆದರೂ ಅಂಗಡಿಯನ್ನು ಬಿಟ್ಟುಕೊಡುವುದು ಅನ್ಯಾಯವೇ ಆಗಿತ್ತು. ಇದಕ್ಕೆ ಕಾರಣ ನಾನು, ನನ್ನ ದುರ್ದೈವ. ನನ್ನಿಂದ ಇಂತಹ ಒಳ್ಳೆಯ ಸಂಸಾರಕ್ಕೆ ಒದಗಬಹುದಾದ ಆಪತ್ತು ವಿಪತ್ತುಗಳನ್ನು ಊಹಿಸಿಯೇ ಇದ್ದೆ. ನನ್ನೆಟ್ಟಿಗೆ ಕುದುರಿದ್ದ ವ್ಯಾಪಾರ ಇನ್ನು ಬಹುಮಟ್ಟಿಗೆ ಕೆಡುವುದು. ಇವರದು ಹೆಚ್ಚಿಗೆ ಸುಖ ಜೀವನವಲ್ಲವಾದರೂ ಸಂತುಷ್ಟಿಯ ಜೀವನ. ಮಕ್ಕಳ ಶಾಲೆಗೆ, ವಿದ್ಯಾಭ್ಯಾಸಕ್ಕೆ ಇದರಿಂದ ತೊಂದರೆಗಳಾಗಬಹುದು. ಅನ್ಯಾಯವಾಗಿ, ಅನಿರೀಕ್ಷಿತವಾಗಿ ಖರ್ಚು ಹೆಚ್ಚಾಗಿ ಸಾಲ ಸೋಲಗಳಾಗಬಹುದು. ಇದನ್ನು ನನ್ನಿಂದಾದಷ್ಟು ತಪ್ಪಿಸಲೇಬೇಕು. ಲಿಸಾ ತಾಯಿ ನನ್ನ ಮುಖವನ್ನು ನೋಡಿ, ಏನು ಯೋಚಿಸುತ್ತಿದ್ದೀಯಾ ಆರ್ನೆಸ್ಟ್? ಇನ್ನು 2-3 ದಿನಗಳಲ್ಲಿ ನೀನು ಮಾರ್ಕಸ್ನೊಂದಿಗೆ ಶಾಲೆಗೆ ಹೋಗಬೇಕೆಂದು ನನ್ನೆಟ್ಟಿ ಇಂದು ಮಧ್ಯಾಹ್ನ ನನ್ನೊಡನೆ ಹೇಳಿದ್ದಾರೆ. ಅವರೇ ನಿನ್ನೊಟ್ಟಿಗೆ ಬಂದು ನಿನ್ನನ್ನು ಶಾಲೆಗೆ ಸೇರಿಸುವರಂತೆ. ಆ ಜಿಯೋವನಿಯರ ಮಕ್ಕಳು ಹೋಗುವ ಶಾಲೆಗೆ ಬೇಡವೆಂದು ಮಾರ್ಕಸ್ ಎಲ್ಲನ್ನಳು ಹೋಗುತ್ತಿರುವ ಶಾಲೆಗೆ ನಿನ್ನನ್ನು ಸೇರಿಸುತ್ತೇನೆಂದು ಹೇಳಿದ್ದರು. ಇದು ನಿನಗೆ ಒಪ್ಪಿಗೆ ತಾನೆ? ನನಗೆ ನನ್ನ ಭಾಗ್ಯಕ್ಕೆ ನನಗೆ ಆ ಭಾಗ್ಯವಿಲ್ಲವೆಂದು ಮನಸ್ಸಿನಲ್ಲಿಯೇ ಎಣಿಸಿಕೊಂಡೆನಾದರೂ ಲಿಸ್ಸಾ ತಾಯಿಯನ್ನು ಸಂತೋಷಪಡಿಸಲು ಸ್ವಲ್ಪ ನಕ್ಕು ನನ್ನ ಸಮ್ಮತಿಯನ್ನು, ಸಂತೋಷವನ್ನು, ಕೃತಜ್ಞತೆಯನ್ನು ಸೂಚಿಸಿದೆ. ನನಗೆ ಸಂತೋಷವಾದುದನ್ನು ನಾನು ನಕ್ಕುದನ್ನು ನೋಡಿ ಲಿಸ್ಸಾ ತಾಯಿಗೆ ಹೇಳಲಾರದಷ್ಟು ಸಂತೋಷವಾಯಿತು. ಆಕೆ ನನ್ನ 2 ಕೈಗಳಿಂದ ನನ್ನನ್ನು ಎತ್ತಿಕೊಂಡು, ಬಾಂಬಿನೋ ನನ್ನ ಬಾಂಬಿನೋ ಎನ್ನುತ್ತಾ 2 ಕೆನ್ನೆಗಳಿಗೆ ಮುತ್ತಿಟ್ಟಳು. ಹೆತ್ತ ತಾಯಿ ವಾತ್ಸಲ್ಯ ಆಗ ನನಗೆ ಲಭಿಸಿತು. ಆಗ ನಾನು ಆಕೆಯ ಕೈಯಲ್ಲಿ ಒಂದು ಹಸುಗೂಸಾಗಿರಲು ಆಶೆಪಟ್ಟೆ. ಬಹುಶಃ ಮಗುವಾಗಿದ್ದಾಗಲೇ ನನ್ನ ಹೆತ್ತ ತಾಯಿಯನ್ನು ಕಳೆದುಕೊಂಡೆನಾದ್ದರಿಂದ ನನಗೆ ಬಾಲ್ಯದಲ್ಲಿ ಲಭಿಸಬೇಕಾದ ತಾಯಿಯ ಮಮತೆ, ವಾತ್ಸಲ್ಯ, ಹೃದಯದ ಅಮೃತ
ಇವುಗಳೆಲ್ಲ ಆಗ ಲೋಪವಾದ್ದರಿಂದ ಈ ಹಂಬಲ ಈಗ ಉಂಟಾಗಿದ್ದರೂ ಆಗಿರಬಹುದು. ನನಗೆ ದುರ್ಲಭವಾಗಿದ್ದ ಆ ಎಲ್ಲ ಪ್ರೇಮ ವಿಶ್ವಾಸಗಳನ್ನು ಲಿಸ್ಸಾ ತಾಯಿ ಒಟ್ಟು ಸೇರಿಸಿಯೇ ನನಗೆ ಕೊಟ್ಟಳು. ಇಂತಹ ತಾಯಿಯನ್ನು, ತಮ್ಮ ತಂಗಿಯನ್ನು, ತಂದೆಯಾದ ನನ್ನೆಟ್ಟಿಯನ್ನು, ಆ ಸುಖ ಸಂತೋಷ ಮನೆ ಸಂತೋಷದ ಮನೆಯನ್ನು ಬಿಡಿಸಿ ನನ್ನನ್ನು ಬೀದಿಗೆ ಓಡಿಸಿತು ನನ್ನ ದುರ್ದೈವ. ಲಿಸ್ಸಾ ತಾಯಿ ನನ್ನನ್ನು ಕೆಳಗಿಳಿಸಿ, ಕೂತುಕೋ ಆರ್ನೆಸ್ಟ್, ಈ ಮನೆಯಲ್ಲಿ ನೀನು ಸೌಖ್ಯವಾಗಿದೆಯಷ್ಟೇ, ನೀನು ಯಾವುದಕ್ಕೂ ಸಂಕೋಚ ಪಡಬಾರದು. ಈ ಮನೆಯಲ್ಲಿ ಮಾರ್ಕೆಸ್ಟ್ನಿಗಿಂತ ನೀನೇ ಮೊದಲನೆಯವನು. ಒಂದೊಂದು ಸಲ ನೀನು ಬಹಳ ಯೋಚನೆ ಮಾಡುತ್ತೀಯೇ, ನಿನಗೆ ಯಾವ ಭಯ? ಇನ್ನು ಯಾರ ಭಯ? ನಮ್ಮ ಪ್ರಾಣಗಳೇ ಹೋದರೂ ನಿನ್ನನ್ನು ಜೀವಮನೆಯರ ವಶಕ್ಕೆ ಇನ್ನು ಕೊಡುವುದೇ ಇಲ್ಲ. ಅನ್ಯಾಯಕ್ಕೆ ಒಡಂಬಡುವುದಕ್ಕಿಂತ ಸಾಯುವುದು ಲೇಸು. ನಿನ್ನ ತಾಯಿ, ನಿನ್ನ ತಾಯಿ ನಿನ್ನನ್ನು ನನಗೆ ಉಣಬಡಿಸಿ ತುಂಬಿಸಿ ಕೂಡಿ ತುಂಬಿಸಿಕೊಟ್ಟಳು. ನೀನು ನನ್ನ ಮಗುವಾಗಿಯೇ ಇರು, ನೀನು ಎಷ್ಟು ಕಷ್ಟಪಟ್ಟೆಯಪ್ಪ ಎಂದು ಲಿಸ್ಸಾ ತಾಯಿ ನಿಟ್ಟುಸಿರು ಬಿಟ್ಟಳು. ಹೇಗೋ ಸಂಜೆ ಕಳೆದು ರಾತ್ರಿ ಆಯಿತು. ಮಾರ್ಕಿಸ್ನು ಎಲನ್ನು ಒಬ್ಬ ಆಳಿನ ಸಂಗಡ ಶಾಲೆಯಿಂದ ಬಂದು ಆ ದಿನ ಶಾಲೆಯಲ್ಲಿ ನಡೆದ ಆಟ, ಸರ್ಕಸ್ಸು, ನಾಟಕ ಎಲ್ಲವನ್ನು ನನಗೆ ವಿವರಿಸಿ ವಿವರಿಸಿ ಹೇಳಿದರು. ನನ್ನ ಮನಸ್ಸು ಎಲ್ಲೋ ಇದ್ದಿತ್ತಾದರೂ ಎಲ್ಲವನ್ನು ಕೇಳಿದೆ. ಅವರ ನಕ್ಕಾಗ ನಾನು ನಕ್ಕೆ. ಊಟದ ಹೊತ್ತಿಗೆ ನನ್ನೆಟ್ಟಿ ಮನೆಗೆ ಬಂದರು. ನನ್ನ ಕೋಣೆಗೆ ಬಂದು, ಇಕೋ ಆರ್ನೆಸ್ಟ್, ನಿನಗಾಗಿ ಶಾರ್ಟ್ ಬ್ರೆಡ್ ಬಿಸ್ಕತ್ತು ತಂದಿದ್ದೇನೆ, ಇದನ್ನು ನಿನ್ನ ಬಳಿಯೇ ಇಟ್ಟುಕೋ. ಎಲ್ಲಣ್ಣ ಕಣ್ಣಿಗೆ ಬಿದ್ದರೆ ಬೆಳಿಗ್ಗೆವರೆಗೂ ಉಳಿಯುವುದು ಕಷ್ಟ. ಶಾರ್ಟ್ ಬ್ರೆಡ್ ಅವಳಿಗೆ ಇದ್ದರೆ ಊಟವೇ ಬೇಡ. ನಿನ್ನನ್ನು ನಾಡಿದ್ದು ಮಾರ್ಕಸ್ ಕಳೆದುಕೊಂಡು ಹೋಗುವ ಶಾಲೆಗೆ ಮಾರ್ಕಸ್ ಹೋಗುತ್ತಿರುವ ಶಾಲೆಗೆ ನಾನೇ ಕರೆದುಕೊಂಡು ಹೋಗಿ ಸೇರಿಸಿ ಬರುತ್ತೇನೆ. ಈಗ ಆರೋಗ್ಯ ವಿದ್ಯೆಯಷ್ಟೇ, ಎದ್ದು ಓಡಾಡುತ್ತಿರುವೆ ಎಂದು ಲಿಸ್ಸಾ ಹೇಳಿದಳು. ನಿನ್ನ ಊಟವಾಯಿತಲ್ಲವೇ? ನಾನು, ಆಯಿತು, ಈಗ ಮೈಯಲ್ಲಿ ಚೆನ್ನಾಗಿ ಆರೋಗ್ಯವಿದೆ ಎಂದೆ. ಸಂತೋಷ, ಇನ್ನು ಒಂದು ದಿನ ಚೆನ್ನಾಗಿ ವಿಶ್ರಾಂತಿ ತಗೋ ಎಂದು ಹೇಳಿ ಊಟಕ್ಕೆ ಹೋದರು. ಇನ್ನು ನನಗೆ ವಿಶ್ರಾಂತಿಯಲ್ಲಿ ಎಂದುಕೊಂಡೆ. ಆ ರಾತ್ರಿ ನನಗೆ ಚಿಂತೆಯಿಂದ ನಿದ್ದೇ ಬರಲಿಲ್ಲ. ಆ ಊರನ್ನೇ ಬಿಟ್ಟು ಬೇರೆಲ್ಲಿಗಾದರೂ ಹೋಗುವುದೆಂದು ನಿರ್ಧರಿಸಿದೆ. ದಾರಿಯಲ್ಲಿ ಅನ್ನ ನೀರಿಲ್ಲದೆ ಸತ್ತರೂ ಚಿಂತೆ ಇಲ್ಲ. ಈ ಮನೆಯಲ್ಲಿ ಇದ್ದುಕೊಂಡು ಲಿಸ್ಸಾ ನೆನ್ನೆಟ್ಟಿಯವರಿಗೆ ಜೀವಮನೆಯವರ ಕ್ರೌರ್ಯಕ್ಕೆ ಈಡು ಮಾಡುವುದು ಸರ್ವತಾ ಕೂಡದೆಂದು ನನ್ನ ಮನಸ್ಸು ಮೇಲಿಂದ ಮೇಲೆ ನನ್ನನ್ನು ಎಚ್ಚರಿಸುತ್ತಲೇ ಇತ್ತು. ನಾನು ಯಾರಿಗೂ ತಿಳಿಯದಂತೆ ಕಳ್ಳನ ಹಾಗೆ ಈ ಮನೆಯನ್ನು ಬಿಟ್ಟು ಹೋಗಬೇಕು. ಇದು ನನಗೆ ಅನ್ನ ಬಿಟ್ಟ ಮನೆ, ಆರೋಗ್ಯವನ್ನು ಕೊಟ್ಟು ಪ್ರಾಣ ಉಳಿಸಿದ ಮನೆ, ಸುಖ ಸಂತೋಷಗಳ ತವರು ಮನೆ, ನನಗೆ ತಂದೆ ತಾಯಿ ತಮ್ಮ ತಂಗಿಯರನ್ನು ಕೊಟ್ಟ ಮನೆ. ಇಂತಹ ಮನೆಯನ್ನು ತ್ಯಜಿಸಿ ಹೋಗುತ್ತಿದ್ದೇನೆ. ಇನ್ನು ನನಗೆ ನೆರಳಲ್ಲಿ, ಮಮತೆಯ ಜನರಲ್ಲಿ. ಆ ಮನೆಯಲ್ಲಿ ಎಲ್ಲರಿಗಿಂತ ಮೊದಲು ಹೇಳುತ್ತಿದ್ದವಳು ಕೆಲಸದವಳು, ಆಮೇಲೆ ಒಂದು ಗಂಟೆಯ ನಂತರ ಲಿಸ್ಸಾ ತಾಯಿ, ಆಮೇಲೆ ಮಕ್ಕಳು, ಕೊನೆಯದಾಗಿ ನನ್ನೆಟ್ಟಿ ಹೇಳುತ್ತಿದ್ದರು. ಕೆಲಸದವಳು ಹೇಳುವುದಕ್ಕಿಂತ ಮುಂಚೆಯೇ ಮನೆಯನ್ನು ಬಿಟ್ಟು ಹೋಗಬೇಕೆಂದು ನಿಶ್ಚಯ ಮಾಡಿಕೊಂಡು ಆ ಹೊತ್ತನ್ನೇ ನಿರೀಕ್ಷಿಸುತ್ತಾ ಮಲಗಿದ್ದೆ. ನನ್ನ ಕೋಣೆಯಲ್ಲಿದ್ದ ದೀಪವನ್ನು ಆ ರಾತ್ರಿ ನಾನು ಆರಿಸಲೇ ಇಲ್ಲ. ಮುಂದಿನ ಭಾಗವನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ.